ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ರೆಸಿಪಿ, ಟ್ರೆಡಿಷನಲ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಸಕ್ಕತ್ತಾಗಿರುತ್ತೆ. ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಬೇಳೆ ಒಬ್ಬಟ್ಟನ್ನು ಅಪರೂಪಕ್ಕೆ ಮಾಡ್ತೀರಾ. ಇದನ್ನು ಅಟ್ಲೀಸ್ಟ್ ತಿಂಗ್ಳಿಗೆ ಒಂದ್ಸಲನಾದರೂ ಟ್ರೈ ಮಾಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಬೋದು. ಮನೆಯಲ್ಲಿರೋವಂಥ ಸಾಮಗ್ರಿಯನ್ನೇ ಉಪಯೋಗಿಸ್ಕೊಂಡು ರುಚಿಯಾಗಿರೋ ಅಂಥ ಒಬ್ಬಟ್ಟನ್ನು ರೆಡಿ ಮಾಡಿಬಿಡ್ಬೋದು. ಬೇಳೆ ಒಬ್ಬಟ್ಟು ಎಷ್ಟೇ ಮಾಡಿದ್ರೂ ಕರೆಕ್ಟಾಗಿ ಬರ್ತಾ ಇಲ್ಲಪ್ಪ, ಏನಾದರೂ ಒಂದೊಂದು ಆಗ್ತಾನೇ ಇದೆ ಅಂತ ಹೇಳೋರ್ಗಂತೂ ಇದಂತೂ ಸೂಪರಾಗಿರುವಂಥ ರೆಸಿಪಿ ಅಂತ ಹೇಳ್ಬೋದು. ಬನ್ನಿ, ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಚಿಟಿಕೆ ಅರಿಶಿನ, ಅರಿಶಿನ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಉಪ್ಪು, ಸ್ವಲ್ಪ ಅಂದರೆ ಒಂದು ಕಾಲು ಟೀಸ್ಪೂನ್ ಅಂತ ಹೇಳ್ತೀವಲ್ವ, ಅಷ್ಟೇ ಸಾಕು. ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವು ಮೂರನ್ನು ಫಸ್ಟು ಡ್ರೈ ಮಿಕ್ಸ್ ಮಾಡೋಣ, ಎಲ್ಲ ಕಡೆ ಹೊಂದ್ಕೊಂಡ್ಲಿ ಅಂತ ಅನ್ನೋದಕ್ಕೋಸ್ಕರ. ಈ ರೀತಿಯಾಗಿ ಮಾಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ನೀವು ತಿಂಡಿಗೇ ಮಾಡಿಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈವನಾಗಿ ಎಲ್ಲ ಕಡೆಗೂ ಮಿಕ್ಸ್ ಆಗಲಿ ಈ ಥರ. ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಕಲಸ್ಕೊಂಡ್ರೆ ಆಯಿತು. ನೀವು ಪೂರಿ ಎಲ್ಲ ಮಾಡ್ತಿರಲ್ವ, ಸೇಮ್ ಮೆಥಡ್. ಈಗ ಇದರಲ್ಲಿ ನಾನು ಮಾಡ್ತಾ ಇರೋದು ಪೂರಿ ಮಾಡ್ತಾ ಇದ್ದೀನಿ. ನೀವು ಹೆಸರು ಕೇಳೇ ಇರ್ತೀರ, ಒಂದೊಂದು ಊರಲ್ಲಿ ಒಂದೊಂದು ಥರ ಹೇಳ್ತಾರೆ. ಪೂರಿ ಪಾಯಸ ಅಂತಾರೆ, ಆಲೊಬ್ಬಟ್ಟು ಅಂತ ಹೇಳ್ತಾರೆ. ಸೊ ನೀವು ನಿಮ್ಮ ಕಡೆ ಯಾವ ಹೆಸರಲ್ಲಿ ಕರಿತೀರಾ ಅಂತ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಮಿಸ್ ಮಾಡಬೇಡಿ. ನಮ್ಮ ಕಡೆಯಲ್ಲೆಲ್ಲ ನಾವು ಆಲೊಬ್ಬಟ್ಟು ಅಂತ ಕರಿತೀವಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಜಾಸ್ತಿ ಆದ್ರೂ ಮೈದಾ ಹಿಟ್ಟಲ್ವ ಮೆತ್ವಾಗ್ಬಿಡತ್ತೆ. ನೋಡಿ, ಈ ಹದವಾಗಿ ಕಲಸ್ಕೊಂಡ್ರೆ ಸಾಕು. ಈಗ ಒಂದು ಸ್ಪೂನ್ ಮೇಲೆ ಎಣ್ಣೆ ಹಾಕ್ಬಿಟ್ಟು ಒಂದು 10 ನಿಮಿಷ ರೆಸ್ಟಲ್ಲಿ ಇಟ್ಬಿಡೋಣ. ನೋಡಿ, ಈ ರೀತಿಯಾಗಿ ಎಲ್ಲ ಈವನ್ ಆಗಿ ಸ್ಪ್ರೆಡ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡೋಣ. ಬನ್ನಿ, ಈಗ ಇದಕ್ಕೆ ಏನೇನು ಬೇಕೋ ರುಬ್ಬೋದಕ್ಕೆ ಅಂತ ಅಂದ್ಬಿಟ್ಟು ನೋಡೋಣ. ನಾನಿಲ್ಲಿ ಸುಮಾರು ಒಂದು 3/4 ಕಾಯಿ ಹೋಳಲ್ಲಿ ಇರೋವಂಥ ಕಾಯನ್ನು ತೊಗೊಂಡಿದ್ದೀನಿ. ಒಂದು ಕಾಯಿ ಪೂರ್ತಿಯಾಗಿ ತೊಗೊಂಡಿಲ್ಲ. ನಾನು ಅದನ್ನು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಏಲಕ್ಕಿಯನ್ನು ಬಿಡಿಸಿ ಹಾಕಿದ್ದೀನಿ, ಅದರ ಸಿಪ್ಪೆ ಹಾಕಿಲ್ಲ. ನಾನು ಒಂದು 4 ಸ್ಪೂನಷ್ಟು ಉರಿಗಡಲೆ ಹಾಕಿದ್ದೀನಿ. ಸುಮಾರು ಒಂದು 10 ರಿಂದ 12 ಗೋಡಂಬಿ ಹಾಕಿದ್ದೀನಿ. 1 ಸ್ಪೂನಷ್ಟು ಗಸಗಸೆ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಫೈನ್ ಪೇಸ್ಟ್ ಆಗಬೇಕು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಗೋಡಂಬಿ ಗಸಗಸೆ ಮಾತ್ರ ಮಿಸ್ ಮಾಡಬೇಡಿ. ತುಂಬ ಟೇಸ್ಟ್ ಕೊಡೋದು ಅಂದರೆ ಅವೆರಡು ಇಂಗ್ರೀಡಿಯೆಂಟ್ಸು. ನೋಡಿ, ಈ ಥರ ಫೈನ್ ಪೇಸ್ಟ್ ಆಗಬೇಕು. ಈಗ ಇದಾಗಿದೆ. ಬನ್ನಿ, ನಾನು ಕಾಯಿ ತೊಗೊಂಡಿದ್ದೆ ಅಲ್ವಾ, ಅದೇ ಬೌಲ್ ಅಳತೆನಲ್ಲಿನೇ 1 ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೀವು ಈ ಜಾಗದಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಬೇಕಾದರೂ ತೊಗೊಳ್ಬೋದು, ನೀವು ಸಕ್ಕರೆನೂ ಯೂಸ್ ಮಾಡ್ಬೋದು. ಇದಕ್ಕೆ ಅದೇ ಬೌಲಲ್ಲಿ 1.5 ಬೌಲಷ್ಟು ನಾನು ನೀರನ್ನು ಹಾಕಿದ್ದೀನಿ. ಇದು ಪಾಕ ಬರೋ ಅವಶ್ಯಕತೆ ಇಲ್ಲ, ಜಸ್ಟ್ ಅದು ಕರಗಿದ್ರೆ ಸಾಕು. ಈಗ ಕರಗಿದೆ. ಇವಾಗ ನಾವೇನು ರುಬ್ಬಿ ಇಟ್ಕೊಂಡಿದ್ವಿ ಅಲ್ವಾ, ಕಾಯಿ, ಕಡಲೆ, ಗಸಗಸೆ, ಗೋಡಂಬಿ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ತೀರ ಗಟ್ಟಿ ಆಗೋದು ಬೇಡ, ಅದು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಉರುಗಡಲೆ ಹಾಕಿರೋದ್ರಿಂದ. ನೋಡಿ, ನಾವು ಗಸಗಸೆ ಪಾಯಸ ಎಲ್ಲ ಮಾಡ್ತೀವಿ ಅಲ್ವಾ, ಶಾವಿಗೆ ಪಾಯಸ, ಹೆಸರುಬೇಳೆ ಪಾಯಸ, ಒಂದು ಆ ಹದವಾಗಿದ್ದರೆ ಸಾಕು. ತೀರ ಗಟ್ಟಿಯಾಗಿನೂ ಬೇಡ, ತೆಳುವಾಗಿನೂ ಬೇಡ. ಒಂದು ಕುದಿ ಬರಲಿ ಸಾಕು. ಒಂದು ಕುದಿ ಬಂದ ತಕ್ಷಣ ಇದನ್ನು ಆಫ್ ಮಾಡೋಣ. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಈಗ ಇದು ಕುದಿಯೋದಕ್ಕೆ ಶುರುವಾಗಿದೆ. ನೋಡಿ, ಕುದಿತಾ ಇದೆ. ಈ ಟೈಮ್ನಲ್ಲಿ ನಾವು ಇದನ್ನು ಆಫ್ ಮಾಡಿಬಿಡೋಣ. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ. ನಾವೀಗ ಏನು ಹಿಟ್ಟನ್ನು ಕಲಸ್ಕೊಂಡಿದ್ವಿ ಅಲ್ವಾ, ಮೈದಾ ಹಿಟ್ಟನ್ನು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ನಾದ್ಕೊಳ್ಳೋಣ. ನೋಡಿ, ಚೆನ್ನಾಗಿ ನಾದೋಣ. ನೀವು ಇದಕ್ಕೆ ಬೇಕು ಅಂದರೆ ಈ ಟೈಮ್ನಲ್ಲಿ ಹಿಟ್ಟೇನಾದ್ರೂ ಸ್ವಲ್ಪ ತೆಳುವಾಗಿದೆ ಅಂದರೆ ನೀವು ಇವಾಗಲೇ ಎಕ್ಸ್ಟ್ರಾ ಹಿಟ್ಟನ್ನು ಹಾಕ್ಕೊಂಡು ನೀವು ನಾದ್ಕೊಳ್ಬೋದು. ಜಸ್ಟ್ ನೀವು ಪೂರಿ ಹೇಗೆ ಲಟ್ಟಿಸ್ತೀರಾ ಅದೇ ರೀತಿಯಾಗಿ ಒಂದು ಅದೇ ಮೆಷರ್ಮೆಂಟಲ್ಲಿ ನೀವು ಉಂಡೆಗಳನ್ನು ಪ್ರಿಪೇರ್ ಮಾಡಿಕೊಂಡು ಪೂರಿಯನ್ನು ಲಟ್ಟಿಸ್ಕೊಳ್ಬೇಕು.
ನೋಡಿ ಈ ರೀತಿಯಾಗಿ ನಾನು ಮೈದಾ ಹಿಟ್ಟಲ್ಲೇ ಡಿಪ್ ಮಾಡ್ತಾ ಇದ್ದೀನಿ. ತುಂಬ ತೆಳುವಾಗಿನೂ ಬೇಡ, ತುಂಬ ದಪ್ಪ ಆಗಿನೂ ಬೇಡ, ಒಂದು ಮೀಡಿಯಮ್ಮಲ್ಲಿ ನಾವು ಇದನ್ನು ಲಟ್ಟಿಸ್ಕೊಬೇಕು. ನೀವು ನನಗೆ ಕ್ರಿಸ್ಪಾಗಿರಬೇಕು ಅಂತ ಏನಾದರೂ ಹೇಳಿದ್ರೆ ತೆಳುವಾಗಿ ನೀವು ಹರ್ಕೊಬೇಕು. ನೀವು ಮೀಡಿಯಮ್ಮಾಗಿ ಹರ್ಕೊಂಡ್ರಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬೇಗನೆ ಮಾಡಿಬಿಡ್ಬೋದು, ಇದು ತುಂಬ ಟೈಮ್ ತಗೊಳ್ಳೋದೇ ಇಲ್ಲ. ಯಾರ ಹೆಲ್ಪು ಬೇಡ, ಒಬ್ಬರೇ ಮಾಡಿಬಿಡ್ಬೋದು. ಅಮ್ಮ ಅಜ್ಜಿ ಮಾಡ್ತಾ ಇದ್ದಂಥ ಟ್ರೆಡಿಷ್ನಲ್ ರೆಸಿಪಿ ಇದು ನೋಡಿ. ಈ ಒಂದು ಅಳತೆನಲ್ಲಿ ನೀವು ಮಾಡಿಕೊಂಡ್ರೆ ಸಾಕು, ತುಂಬ ದಪ್ಪನೂ ಇಲ್ಲ, ತೆಳುವು ಕೂಡ ಇಲ್ಲ. ನಾನು ಪೂರಿ ತೇಲಿಸೋ ವಿಡಿಯೋನ ಸ್ಕಿಪ್ ಆಗಿದೆ. ಸೊ ಈ ರೀತಿಯಾಗಿ ಪೂರಿಯನ್ನು ಚೆನ್ನಾಗಿ ತೇಲಿಸ್ಕೊಳ್ಳಿ. ಯೆಲ್ಲೋ ಕಲರ್ ಇದೆ, ನಾವು ಅರಿಶಿನ ಹಾಕಿರೋದಕ್ಕೆ, ನಮಗೆ ಬೇಡಪ್ಪ ಯೆಲ್ಲೋ ಕಲರ್, ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ನೋಡಿ ಕ್ರಿಸ್ಪಾಗೂ ಕೂಡ ಇದೆ, ಮೆತ್ತವಾಗಿಯೂ ಇದೆ, ಎರಡು ಥರನೂ ನಾನು ತೇಲ್ಸಿದ್ದೀನಿ. ಜಸ್ಟ್ ಇದು ರೆಡಿ ಆಗಿದ ತಕ್ಷಣ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಪಾಯಸನ, ಸೊ ಅದಕ್ಕೆ ಒಂದೊಂದನ್ನೇ ಡಿಪ್ ಮಾಡೋಣ. ಅದರಲ್ಲೇ ಬಿಡಬೇಕಂತ ಏನಿಲ್ಲ, ಡಿಪ್ ಮಾಡಿ ತೆಗೆದುಬಿಟ್ರೆ ಆಯಿತು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿ ಇರುತ್ತೆ. ಈ ಥರ ಮಾಡಿ ನೀವು ನೆಕ್ಸ್ಟ್ ಟೈಮ್. ನಾನು ಹೇಳಿದ್ದೆ ಅಲ್ವಾ, ಯಾರಾದರೂ ನೆಂಟರು ಬಂದರೆ ಹಾಲೊಬ್ಬಟ್ಟೆ ಮಾಡ್ತೀನಪ್ಪ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀರಾ. ಇಂಥ ಒಳ್ಳೆಯ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಯಾರೆಲ್ಲ ನೋಡ್ತೀರಾ, ಮಿಸ್ ಮಾಡದೆ ಲೈಕ್ ಮಾಡಿ, ಟ್ರೈ ಮಾಡಿದವರು ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ಹೋಗಿ ಬರಲಾ. ಬಾಯ್ ಸ್ನೇಹಿತರೆ.